ಬಿಸಿ ಬಿಸಿಯಾದ ಮಿರ್ಚಿ ಬಜ್ಜಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಚಳಿಗೆ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ಸುತ್ತೆ, ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ. ಸೊ ಬನ್ನಿ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಇದನ್ನು ಕಟ್ ಮಾಡೋಣ. ಈಗ ಸೆಂಟ್ರಿಗೆ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಚೆನ್ನಾಗಿ ಸ್ವಲ್ಪ ತೆಗಿಯೋಣ, ಜಾಸ್ತಿ ತೆಗಿಯೋದು ಬೇಡ. ಈ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದೆಲ್ಲ ಕಟ್ ಮಾಡ್ಕೊಂಡಾಗಿದೆ ಸ್ವಲ್ಪ. ಈಗ ಇದಕ್ಕೆ ಸ್ಟಫಿಂಗ್ ಮಾಡೋಕ್ಕೆ ಮಸಾಲೆಗಳನ್ನ ತೊಗೊಳ್ಳೋಣ. ಸೊ ನಾನು ಸ್ಟಫಿಂಗ್ ಮಾಡೋಕ್ಕೆ ಆನಿಯನ್ನು, ಕ್ಯಾರೆಟು ಮತ್ತು ಇದು ಬೇಯಿಸಿರುವಂಥ ಆಲೂಗೆಡ್ಡೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ನೀವು ಇದಕ್ಕೆ ಮಸಾಲೆ ಪೌಡರ್ ಕೂಡ ಹಾಕೋಬೋದು, ಅಂದರೆ ಧನಿಯಾ ಪೌಡರು, ಗರಂ ಮಸಾಲೆ ಪೌಡರು. ನಾನು ಅದನ್ನೇನು ಹಾಕಿಲ್ಲ, ಸಿಂಪಲ್ಲಾಗಿ ಮಾತ್ರ ಮಾಡ್ತಿರೋದು, ಮಸಾಲೆನೂ ಹಾಕ್ತಿಲ್ಲ, ಜಸ್ಟ್ ಇದನ್ನು ಮಾತ್ರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ನಾವು ಸ್ವಲ್ಪ ಸ್ವಲ್ಪ ತೊಗೊಂಡು ಈಗ ನಾವು ಮೆಣಸಿನ್ಕಾಯಿ ಒಳಗೆ ಸ್ಟಫ್ ಮಾಡೋಣ. ಕೆಲವರು ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಇದಿಷ್ಟನ್ನೇ ಹಾಕಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕಿ ನಾವು ಇದನ್ನು ಫಿಲ್ ಮಾಡಬೇಕು. ಸೊ ಈಗ ಎಲ್ಲವನ್ನು ಇದೇ ರೀತಿ ಮಾಡ್ಕೊಳ್ಳೋಣ. ಇದು ಸ್ಟಫಿಂಗ್ ಮಾಡಿ ಆಯಿತು. ಈಗ ಎಣ್ಣೆ ಕಾಯಕ್ಕಿಡೋಣ. ಈ ಎಣ್ಣೆ ಕಾಯ್ತಾ ಇದೆ. ಆಲ್ರೆಡಿ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಸೊ ನಾವು ಬಜ್ಜಿಗೆ ಯಾವ ರೀತಿ ಕಲಿಸ್ತೀವಿ ಸೇಮ್ ಅದೇ ರೀತಿಯೇ ಇದನ್ನು ಕಲಿಸ್ಕೊಬೇಕು. ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯ್ದಿದೆ, ಇವಾಗ ಒಂದೊಂದನ್ನೇ ಡಿಪ್ ಮಾಡಿ ಡಿಪ್ ಮಾಡಿ ಇದೊಳಗಡೆ ಹಾಕೋಣ. ಈಗ ಬಜ್ಜಿ ಆಗಿದೆ, ಅದನ್ನು ತೆಗೆಯೋಣ. ಒಂದ್ಸಲ ಮಾಡ್ಕೊತೀನಿ, ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀಗಂತೂ ಒಳ್ಳೆ ಸ್ನಾಕ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.